ನಮಸ್ಕಾರ ವೀಕ್ಷಕರೇ, ಕನ್ನಡ ನಾಡಿಗೆ ಸ್ವಾಗತ. ನಾನ್ ಶರ್ಮಿತಾ ಶೆಟ್ಟಿ. ಇವತ್ತಿನ ಕನ್ನಡ ನಾಡಿಯ ಟಾಪ್ ಸ್ಟೋರಿಯಲ್ಲಿ ಮಂಡ್ಯದಲ್ಲಿ ಸುಮಲತಾ ಅಬ್ಬರಿಸಿದ ಸ್ಟೋರಿಯನ್ನ ನೋಡೋಣ. ಸುಮಲತಾ ವರ್ಸಸ್ ನಿಖಿಲ್ ಕುಮಾರ್ ನಡುವಿನ ಸಮರದ ಬಿಸಿ ದಿನೇ ದಿನೇ ಜೋರಾಗ್ತಾನೆ ಇದೆ. ಮಂಡ್ಯ ರಣಕಣದಲ್ಲಿನ ರಾಜಕೀಯ, ನಿಖಿಲ್ ನಾಮಿನೇಷನ್ ಗೊಂದಲ ದೆಹಲಿ ಚುನಾವಣಾ ಆಯೋಗದ ಬಾಗಿಲನ್ನು ತಟ್ಟಿದೆ. ನಿಖಿಲ್ ನಾಮಿನೇಷನ್ ಸರಿ ಇಲ್ಲ ಅಂತ ಸಿಡಿದೆದ್ದಿದ್ದ ಸುಮಲತಾ ಇವತ್ತು ಮಂಡ್ಯ ಚುನಾವಣಾಧಿಕಾರಿ ಸೇರಿದಂತೆ ಸಿಎಂ ವಿರುದ್ಧ ಆರೋಪಗಳ ಸುರಿಮಳೆಗೈದರು. ಮಂಡ್ಯ ರಣಕಣದಲ್ಲಿ ಸುಮಲತಾ ಅವರ ಸ್ವಾಭಿಮಾನದ ಕಹಳೆ ಸದ್ದು ಜೋರಾಗ್ತಿದೆ. ಸಕ್ಕರೆ ನಾಡ ದಶದಿಕ್ಕುಗಳಲ್ಲೂ ರಣಕಹಳೆ ಮೊಳಗಿಸ್ತಿರೋ ಸ್ವತಂತ್ರ ಸುಮಲತಾ ಇವತ್ತು ಸಿಎಂ ಕುಮಾರಸ್ವಾಮಿ ಸೇರಿದಂತೆ ಮಂಡ್ಯ ಜಿಲ್ಲಾಧಿಕಾರಿಗಳಿಂದಾಗಿರೋ ಅಕ್ರಮಗಳ ವಿರುದ್ಧ ಸಿಡಿದೆದ್ದಿದ್ರು. ನಿಖಿಲ್ ನಾಮಿನೇಷನ್ ಗೊಂದಲ, ಇವಿಎಂನಲ್ಲಿ ಅಭ್ಯರ್ಥಿಗಳ ಕ್ರಮ ಸಂಖ್ಯೆಯಲ್ಲಿನ ಅನ್ಯಾಯ ಸೇರಿದಂತೆ ಹಲವು ವಿಚಾರಗಳ ಬಗ್ಗೆ ಎದುರಾಳಿಗಳ ವಿರುದ್ಧ ಅಟ್ಯಾಕ್ ಮಾಡಿದ್ರು. ಸುಮಲತಾ ಅಟ್ಯಾಕ್ ನಂಬರ್ ಒನ್, ನಮಗೆ ಕರೆಂಟ್ ಕಟ್, ಅವರಿಗೆ ಕರೆಂಟ್ ತೆಗೆಯದಂತೆ ಪತ್ರ. ನನ್ನ ನಾಮಪತ್ರ ಸಲ್ಲಿಕೆ ನಂತರ ಒಂದು ಮೆರವಣಿಗೆ, ಒಂದು ಸಮಾವೇಶ ನಾವು ಮಾಡಿದ್ವಿ. ಆವತ್ತಿನ ದಿನ ಮಂಡ್ಯ ಜಿಲ್ಲೆಯಲ್ಲಿ ಪವರ್ ಕಟ್ ಮಾಡಿದ್ದಾರೆ. ಅದಾದ್ಮೇಲೆ 25ನೇ ತಾರೀಕು ಜನತಾದಳದ ಅಭ್ಯರ್ಥಿ ಅವರು ನಾಮಪತ್ರ ಸಲ್ಲಿಕೆ ಮಾಡ್ತಾರೆ. ಅಧಿಕೃತವಾದ ಒಂದು ಲೆಟರ್, ಯಾವುದೇ ಕಾರಣಕ್ಕೂ ಪ್ಲೀಸ್ ಎನ್ಶೋರ್ ಅನ್ಇಂಟರಪ್ಟೆಡ್ ಪವರ್ ಸಪ್ಲೈ ಇನ್ ಮಂಡ್ಯ ಬಿಕಾಸ್ ಆಫ್ ದಿಸ್ ಫೈಲಿಂಗ್ ಆಫ್ ನಾಮಿನೇಷನ್ ಬೈ ಮಿಸ್ಟರ್ ನಿಖಿಲ್ ಕುಮಾರಸ್ವಾಮಿ ಅನ್ನೋ ಒಂದು ಲೆಟರ್ನ ಅಧಿಕೃತವಾಗಿ ಕಳಿಸಿರ್ತಾರೆ. ಸುಮಲತಾ ಅಟ್ಯಾಕ್ ನಂಬರ್ ಟೂ, ನಿಖಿಲ್ ಅಫಿಡವಿಟ್ ನಲ್ಲಿ ಗೋಲ್ಮಾಲ್. ನಿಮ್ಮ ಅಫಿಡವಿಟ್ ಅಲ್ಲಿ, ನಿಮ್ಮ ಪೇಪರ್ಸ್ ಅಲ್ಲಿ ಏನಾದರೂ ತಪ್ಪುಗಳಿದ್ರೆ, ಒಂದು ಡಿಸ್ಕ್ರಿಪೆನ್ಸಿ ಆರ್ ಎರರ್ ಇದ್ದಾಗ ದ ಅದರ್ ಕ್ಯಾಂಡಿಡೇಟ್ ಹ್ಯಾಸ್ ಅ ರೈಟ್. ಇದೊಂದು ಅಂದ್ರೆ ಸಂವಿಧಾನದಲ್ಲಿ ಅವ್ರು ಕೊಟ್ಟಿರೋಂತ ರೈಟ್ ಇದು. ಇದು ನಾವೇನು ಒಂದು ಪೊಲಿಟಿಕಲ್ ಆಕ್ಟ್, ಪೊಲಿಟಿಕಲ್ ಸ್ಟಂಟ್ ಅಲ್ಲ, ಇದು ನಮಗಿರೋ ಒಂದು ರೈಟ್. ಸುಮಲತಾ ಅಟ್ಯಾಕ್ ನಂಬರ್ ತ್ರೀ, ನನಗೆ ಸರಿಯಾದ ನ್ಯಾಯ ಸಿಕ್ತಿಲ್ಲ. ನಾನು ಪಕ್ಷೇತರ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿದ್ದೆ. ಆವತ್ತಿನಿಂದ ಇವತ್ತಿನವರೆಗೂ ನಡೆದ ಒಂದಷ್ಟು ಘಟನೆಗಳು, ಅದರಲ್ಲಿ ಎಲ್ಲೋ ನ್ಯಾಯ ನನಗೆ ಸಂಪೂರ್ಣವಾಗಿ ಸಿಗುತ್ತಿಲ್ಲ. ಸುಮಲತಾ ಅಟ್ಯಾಕ್ ನಂಬರ್ ಫೋರ್, ಆಕ್ಷೇಪಣೆ ವಿಡಿಯೋ ಕೇಳಿದಾಗಲೂ ಕೆರೆಕ್. ಈಗ ವಿಡಿಯೋ ಟ್ಯಾಂಪರಿಂಗ್ ಎಕ್ಸಾಕ್ಟ್ಲಿ ಆ ಇಂಪಾರ್ಟೆಂಟ್ ಕಡೆನೆ ಆಗಿದೆ. ಅದನ್ನ ವಿಡಿಯೋಗ್ರಾಫರ್ ಮೇಲೆ ಕ್ರಿಮಿನಲ್ ಕೇಸ್ ಆಗ್ತಾರೆ ಅಂದ್ರೆ, ಇದರಿಂದ ಅವರು ಆ ಜವಾಬ್ದಾರಿಯಿಂದ ಕೈ ತೊಳ್ಕೊಂಡು ಒಂದು ಸ್ಕೇಪ್ ಗೋಟ್ನ ಮಾಡ್ತಾ ಇದ್ದಾರೆ. ಸುಮಲತಾ ಅಟ್ಯಾಕ್ ನಂಬರ್ ಫೈವ್, ಡಿಸಿ ಕಚೇರಿಯನ್ನ ಸಿಎಂ ನಡೆಸ್ತಿದಾರ. ಈ ಆಫೀಸ್ ಈ ಎಲೆಕ್ಷನ್ ನಡೆಸ್ಕೊಳಕ್ ಇದಾರ ಅಥವಾ ಮುಖ್ಯಮಂತ್ರಿ ಅವರ ಮಗನನ್ನ ಗೆಲ್ಸ್ಕೊಡಕ್ಕೆ ಇದಾರ ಅನ್ನೋ ಒಂದು ಡೌಟ್ 100% ನನಗ್ ಮಾತ್ರ ಅಲ್ಲ, ಎಲ್ರಿಗೂ ಬರಲೇಬೇಕು. ಸುಮಲತಾ ಅಟ್ಯಾಕ್ ನಂಬರ್ ಸಿಕ್ಸ್, ಚುನಾವಣಾಧಿಕಾರಿ ಬದಲಾವಣೆಯಾಗಲೇಬೇಕು. ಅವರು ಒಂದ್ ವೇಳೆ ಈ ಒತ್ತಡಕ್ಕೆ ನನ್ನ ಕೈಲಿ ಆಗ್ತಾ ಇಲ್ಲ, ನಾನು ಏನು ಮಾಡ್ತಾ ಇಲ್ಲ ಅನ್ನೋ ಒಂದು ಒಂದು ವಿಷಯನ ಅವರು ಓಪನ್ ಆಗಿ ನಮ್ಗೆ ಗೊತ್ತಾಗೋ ಹಂಗೇನೆ ನಡ್ಕೊಂಡಿದ್ದಾರೆ. ಇನ್ಯಾರಾದ್ರೂ ಕೇಪಬಲ್ ಪರ್ಸನ್ ನ ಇಲ್ಲಿ ಅಂದ್ರೆ ಒಂದು ಫೇರ್ ಅಂಡ್ ನ್ಯೂಟ್ರಲ್ ಪರ್ಸನ್ ಇಲ್ಲಿ ಬರಬೇಕು ಅನ್ನೋದೇ ನಮ್ಮ ಆಗ್ರಹ. ಈಗ ವಿಡಿಯೋ ಟ್ಯಾಂಪರಿಂಗ್ ಎಕ್ಸಾಕ್ಟ್ಲಿ ಆ ಇಂಪಾರ್ಟೆಂಟ್ ಕಡೆನೆ ಆಗಿದೆ. ಅದನ್ನ ವಿಡಿಯೋಗ್ರಾಫರ್ ಮೇಲೆ ಕ್ರಿಮಿನಲ್ ಕೇಸ್ ಆಗ್ತಾರೆ ಅಂದ್ರೆ, ಇದರಿಂದ ಅವರು ಆ ಜವಾಬ್ದಾರಿಯಿಂದ ಕೈ ತೊಳ್ಕೊಂಡು ಒಂದು ಸ್ಕೇಪ್ ಗೋಟ್ನ ಮಾಡ್ತಾ ಇದ್ದಾರೆ. ಇಷ್ಟಿಯಲ್ಲ, ನಿಖಿಲ್ ನಾಮಪತ್ರ ಸಲ್ಲಿಸುವ ದಿನ 25ನೇ ತಾರೀಕು ಸಿಎಂ ಕುಮಾರಸ್ವಾಮಿ ತನ್ನ ಮಗನ ಕ್ರಮ ಸಂಖ್ಯೆ 1 ಅಂತ ಹೇಳ್ತಾರೆ. ಅವರಿಗೆ ಮೊದಲೇ ಹೇಗೆ ಬ್ಯಾಲೆಟ್ ಪೇಪರ್ ನಲ್ಲಿ ಬರೋ ಕ್ರಮ ಸಂಖ್ಯೆ ಗೊತ್ತಾಗುತ್ತೆ ಅಂತ. ಬಹುಶಃ ಬ್ಯಾಲೆಟ್ ಪೇಪರ್ ನಲ್ಲಿ ಮೊದಲನೇ ಅಂಕಿ ಅವರದೇ ಇರ್ತದೇನೋ ಅಂತಕ್ಕಂತ ನನ್ನ ಅಭಿಪ್ರಾಯ. ಅದರಲ್ಲಿ ನೋಡಿದ್ರೆ ಆವತ್ತಿನ ದಿನಾನೇ ಮುಖ್ಯಮಂತ್ರಿಗಳು ನಿಖಿಲ್ ಅವರ ಕ್ರಮ ಸಂಖ್ಯೆಯನ್ನ ಘೋಷಿಸ್ತಾರೆ. ಅವರದು 1ನೇ ಕ್ರಮ ಅನ್ನೋ ವಿಷಯನ ಖುದ್ದಾಗಿ ಅವರೇ ಹೇಳಿರ್ತಾರೆ. ಸುಮಲತಾರ ಚುನಾವಣಾ ಏಜೆಂಟ್ ಮದನ್ ಮಾತನಾಡಿ, ನಾಮಪತ್ರ ಪರಿಶೀಲನೆ ದಿನ ನಾವು ಆಕ್ಷೇಪಿಸಿದ ಭಾಗವೇ ವಿಡಿಯೋದಲ್ಲಿ ಇರಲಿಲ್ಲ,
ಕೇಳಿದ್ರೆ ಕ್ಯಾಮ್ರಾ ಮದುವೆಗೆ ಹೋಗಿದೆ ಅಂತಾರೆ ಅಂತ ಚುನಾವಣಾಧಿಕಾರಿಯ ನಡೆ ಬಗ್ಗೆ ಗಂಭೀರ ಆರೋಪ ಮಾಡಿದ್ರು. ವಿಡಿಯೋಗ್ರಾಫ್ ಅವೆಲ್ಲ ಕೂತ್ಕೊಂಡು ಇಲ್ಲೇ ಒಂದು ಕ್ಲೋಸ್ ಚೇಂಬರ್ ನೋಡ್ಬಿಡೋಣ, ಸರಿನೋ ತಪ್ಪೋ ಅಂತ ಗೊತ್ತಾಗುತ್ತೆ, ನನ್ಗೆ ಮನವರಿಕೆ ಆದ್ರೆ ನೋಟೋಗ್ತೀನಿ ಅಂತಾನು ಹೇಳಿದ್ದೀನಿ ಅವ್ರಿಗೆ. ಆ ಸಂದರ್ಭದಲ್ಲಿ ನನ್ಗೆ ಹೇಳ್ತಾರೆ, ಈ ವಿಡಿಯೋ ಎಕ್ವಿಪ್ಮೆಂಟ್ನ ಯಾವ್ದೋ ಮದುವೆ ಸಮಾರಂಭಕ್ಕೆ ಕಳಿಸ್ಬಿಟ್ಟಿದ್ದೀನಿ ಅಂತಾರೆ. ಮದುವೆ ಸಮಾರಂಭಕ್ಕೆ ಕಳಿಸೋಂತ ಏನು ಅವಶ್ಯಕತೆ ಇದೆ ಅಂತಲೂ ಕೇಳಿದ್ದಾರೆ ಅವರು. ಅದಕ್ಕೆ ಅವರಿಂದ ಏನೋ ನಂಗೆ ಉತ್ತರ ಬರಲಿಲ್ಲ. ನಿಖಿಲ್ ಸಲ್ಲಿಸಿದ್ದ ಫಾರಂ ನಂಬರ್ 26 ಕುರಿತು ಆಕ್ಷೇಪಿಸಿ ಲಿಖಿತ ದೂರು ನೀಡಿದ್ರು, ಕೇವಲ ಅಕ್ನಾಲಜ್ಮೆಂಟ್ ನೀಡಿದ್ದು, ಯಾವುದೇ ಕ್ರಮ ಕೈಗೊಂಡಿಲ್ಲ, ಈಗಲೂ ಕೇಬಲ್ ಪ್ರಸಾರ ಮಾಡಿ ಕಟ್ ಮಾಡಿದ್ದಾರೆ ಅಂತ ಕಿಡಿಕಾರಿದ್ರು. ನಾನು ಕೇಳಿದ್ದು ಎಂಟೈರ್ ಎಲೆಕ್ಷನ್ ಸ್ಕ್ರೂಟಿನಿ ಪ್ರಾಸೆಸ್ ಆ ದಿವಸ 27 ತಾರೀಕು ನಡೆದಿದ್ದು ನಾನು ಕೊಡಿ ಅಂತ ನಾನು ಕ್ವಶನ್ ನಾನು ಕೇಳಿದ್ದೀನಿ, ನೀವು ಕೊಟ್ಟಿಲ್ಲ. ಅದಕ್ಕೆ ಬರೀ 18 ನಿಖಿಲ್ ಕೆ ಅನ್ನೋರ ನಾಮಪತ್ರ ಸ್ಕ್ರೂಟಿನಿ ಆಗ ಸಂದರ್ಭದಲ್ಲಿ ನಾನು ಅಬ್ಜೆಕ್ಷನ್ ರೈಸ್ ಮಾಡೋ ಸಂದರ್ಭದಲ್ಲಿ ತಾವು ಕಟ್ ಮಾಡಿದ್ದೀರ ವಿಡಿಯೋನ, ಇದಕ್ಕೆ ನನಗೆ ಉತ್ತರ ಕೊಡಬೇಕು ನೀವು. ಮತ್ತೆ ನನಗೆ ಕಂಪ್ಲೀಟ್ ಸಂಪೂರ್ಣ ವಿಡಿಯೋ ಮಾಹಿತಿ ಬೇಕು ಅಂತ ನಾನು ಕೇಳಿದೆ. ಈ ಎಲ್ಲಾ ಆರೋಪಗಳನ್ನ ಮಾಡಿರೋ ಸುಮಲತಾ ನ್ಯಾಯ ಸಿಗದಿದ್ರೆ ಮುಂದೆ ಕೋರ್ಟ್ಗೆ ಹೋಗುವ ನಿರ್ಧಾರ ಮಾಡಿದ್ದಾರೆ. ಸುದ್ದಿಗೋಷ್ಠಿ ಬಳಿಕ ಮಂಡ್ಯದ ಹೆಣ್ಣು ತಮ್ಮ ಸ್ವಾಭಿಮಾನದ ಕಹಳೆಯೂದಿ ಎದುರಾಳಿಗಳ ತಂತ್ರಗಳಿಗಿಂತ ತಮ್ಮ ಸ್ವಾಭಿಮಾನದ ಕಹಳೆ ಸದ್ದೇ ಜೋರಾಗಿದೆ ಅಂತ ಹೋರಾಟದ ಮತ್ತೊಂದು ರೂಪದ ಅಖಾಡಕ್ಕೆ ಇಳಿದಿದ್ದಾರೆ. ಕ್ಯಾಮರಾಮನ್ ಮಧು ಜೊತೆ ರಾಘವೇಂದ್ರ ಗಂಜಾಂ, News18 ಕನ್ನಡ, ಮಂಡ್ಯ. ಅತ್ತ ಮಂಡ್ಯ ಗೌರ್ತಿ ಸುದ್ದಿಗೋಷ್ಠಿಯಲ್ಲಿ ದಳಪತಿಗಳ ನಡೆ, ಚುನಾವಣಾಧಿಕಾರಿಗಳ ಅಕ್ರಮದ ಬಗ್ಗೆ ಆರೋಪಿಸಿದ್ರೆ ಇತ್ತ ಜೆಡಿಎಸ್ ನಾಯಕರು ಗೌರ್ತಿಯ ಹೇಳಿಕೆಗೆ ಗುರ್ರ ಅಂದ್ರು. ಸುಮಲತಾರ ಅಟ್ಯಾಕೆ ಕೌಂಟರ್ ಅಟ್ಯಾಕ್ ಮಾಡಿದ್ರು. ಮಂಡ್ಯ ಕುರುಕ್ಷೇತ್ರದಲ್ಲಿ ಅಭಿಮನ್ಯು ವರ್ಸಸ್ ಮಂಡ್ಯ ಗೌರ್ತಿ ನಡುವಿನ ಸಮರ ಕಾನೂನು ಸಮರಕ್ಕೆ ನಾಂದಿ ಹಾಡ್ತಿದೆ. ನಿಖಿಲ್ ನಾಮಿನೇಷನ್ ಅನ್ನ ಅಸಿಂಧುಗೊಳಿಸಬೇಕು ಅಂತ ಒತ್ತಾಯಿಸ್ತಾ ಇರೋ ಸುಮಲತಾ ಆ್ಯಂಡ್ ಟೀಮ್ ಆರೋಪಕ್ಕೆ ಜೆಡಿಎಸ್ ನಾಯಕ ಪಾಯಿಂಟ್ ಟು ಪಾಯಿಂಟ್ ಉತ್ತರ ಕೊಡೋದಕ್ಕೆ ಮುಂದಾದ್ರು. ಸಿಎಸ್ ಪುಟ್ಟರಾಜು ಅವರು ನಡೆಸಬೇಕಾಗಿದ್ದ ಪತ್ರಿಕಾಗೋಷ್ಠಿ ಕೊನೆ ಕ್ಷಣದಲ್ಲಿ ಬದಲಾಗಿ ಮಂಡ್ಯ ಜಿಲ್ಲಾ ಜೆಡಿಎಸ್ ಅಧ್ಯಕ್ಷ ರಮೇಶ್ ಸುಮಲತಾ ಅವರ ಆರೋಪಗಳಿಗೆ ಕೌಂಟರ್ ಅಟ್ಯಾಕ್ ಮಾಡಿದ್ರು. ದಳಪತಿಯ ಕೌಂಟರ್ ಅಟ್ಯಾಕ್ ನಂಬರ್ 1, ನಾವು ಕರೆಂಟ್ ಕೇಬಲ್ ಕಟ್ ಮಾಡಿಲ್ಲ. ಪ್ರೆಸ್ ಮೀಟ್ ಮಾಡಿ ಮುಗಿಸೋ ತನಕನು ಮಂಡ್ಯದಲ್ಲಿ ಎಲ್ಲೂ ಕರೆಂಟ್ ಇರಲಿಲ್ಲ. ಕರೆಂಟ್ ಕೇಬಲ್ ಎರಡು ಹೇಳಿದ್ದಾರೆ. ಕೇಬಲ್ ಕಟ್ ಮಾಡ್ಸಂಗ್ ನಾನ್ಯಾರು? ಕೇಬಲ್ ನನ್ನ ಕಂಟ್ರೋಲ್ ಇದೆಯಾ? ದಳಪತಿಯ ಕೌಂಟರ್ ಅಟ್ಯಾಕ್ ನಂಬರ್ 2, ಅಂಗೀಕಾರಕ್ಕೂ ಮುನ್ನ ಆಕ್ಷೇಪಿಸಲಿಲ್ಲ. ನಾನು ಅಂಗೀಕಾರಕ್ಕೂ ಮೊದಲೇ ಅಬ್ಜೆಕ್ಷನ್ ಮಾಡಿದೆ ಅಂತ ಹೇಳಿದ್ರೆ ಸುದ್ದು ಸುಳ್ಳು. ಅದು ಅಂಗೀಕಾರ ಆದ ನಂತರ ಅಬ್ಜೆಕ್ಷನ್ ಮಾಡ್ತಾರೆ ಅವರು. ದಳಪತಿಯ ಕೌಂಟರ್ ಅಟ್ಯಾಕ್ ನಂಬರ್ 3, ಜಡ್ಜ್ಮೆಂಟ್ ಕೊಟ್ಟ ಮೇಲೆ ಅಬ್ಜೆಕ್ಷನ್. ಕೋರ್ಟಲ್ಲಿ ಜಡ್ಜ್ಮೆಂಟ್ ಕೊಟ್ಟ ಮೇಲೆ ಅಬ್ಜೆಕ್ಷನ್ ಆಗ್ತಂಗೆ ಆಯ್ತು, ಅದು ಬೇರೆ ವಿಚಾರ, ನನಗೂ ಸಂಬಂಧ ಇಲ್ಲ. ನನ್ನ ನಾಮಪತ್ರ ಅಂಗೀಕಾರ ಆದಮೇಲೆ ನನಗೆ ಅಲ್ಲಿ ಕೆಲಸ ಇಲ್ಲ, ಅದು ಜಿಲ್ಲಾಧಿಕಾರಿಗಳಿಗೂ ಅವ್ರಿಗೂ ಸಂಬಂಧಪಟ್ಟ ವಿಚಾರ. ದಳಪತಿಯ ಕೌಂಟರ್ ಅಟ್ಯಾಕ್ನಲ್ಲಿ ಮಿಸ್ಟೇಕ್. ಬಿಎಸ್ಪಿ ಪ್ರಾದೇಶಿಕ ಪಕ್ಷವೆಂದು ಎಡವಟ್ಟು. ಎರಡು ನ್ಯಾಷನಲ್ ಪಾರ್ಟಿ, ಎರಡು ಅದು ನ್ಯಾಷನಲ್ ಅಲ್ಲ, ಅದು ಪ್ರಾದೇಶಿಕ ಪಕ್ಷ. ಯಾವುದು? ಬಿಎಸ್ಪಿ ಒಂದು ಪ್ರಾದೇಶಿಕ ಪಕ್ಷ. ನಾನು ನಿನ್ನೆವರೆಗೆ ಹಂಗೆ ಅನ್ಕೊಂಡಿದ್ದೆ, ನಾನು ಅದು ಒಂದು ಪ್ರಾದೇಶಿಕ ಪಕ್ಷ. ಸುಮಲತಾ ಅವರು ತಮ್ಮ ಕ್ರಮ ಸಂಖ್ಯೆಯ ಬಗ್ಗೆ ಆಕ್ಷೇಪಿಸಿದ್ದರ ಬಗ್ಗೆಯೂ ಜೆಡಿಎಸ್ ಜಿಲ್ಲಾಧ್ಯಕ್ಷ ರಮೇಶ್ ತಿರುಗೇಟು ಕೊಡೋದಕ್ಕೆ ಹೋಗಿ ತಗ್ಲಾಕೊಂಡ್ರು. ಬಿಎಸ್ಪಿ ನಮ್ಮ ಪಕ್ಷದಂತೆಯೇ ಪ್ರಾದೇಶಿಕ ಪಕ್ಷ. ನಿಖಿಲ್ ಹೆಸರು ಮೊದಲ ಕ್ರಮ ಸಂಖ್ಯೆಯನ್ನು ಪಡೆಯೋದಕ್ಕೆ ಬಿಎಸ್ಪಿ ಅಭ್ಯರ್ಥಿ ಮತ್ತು ಸುಮಲತಾ ಅವರ ಹೆಸರು ಇವಿಎಂನಲ್ಲಿ ಪಡೆದ ಕ್ರಮ ಸಂಖ್ಯೆಗಳ ಬಗ್ಗೆ ವಿವರ ನೀಡೋದಕ್ಕೆ ಹೋಗಿ ತಾವೇ ತಬ್ಬಿಬ್ಬಾದ್ರು. ಎರಡು ನ್ಯಾಷನಲ್ ಪಾರ್ಟಿ, ಎರಡು ಅದು ನ್ಯಾಷನಲ್ ಅಲ್ಲ, ಅದು ಪ್ರಾದೇಶಿಕ ಪಕ್ಷ. ಯಾವುದು? ಬಿಎಸ್ಪಿ ಒಂದು ಪ್ರಾದೇಶಿಕ ಪಕ್ಷ. ನಾನು ನಿನ್ನೆವರೆಗೆ ಹಂಗೆ ಅನ್ಕೊಂಡಿದ್ದೆ, ನಾನು ಅದು ಒಂದು ಪ್ರಾದೇಶಿಕ ಪಕ್ಷ. ನಾನಾ ನೀನಿ ನೀ ಮೊದಲು ಬರೋದು. ನಾಲ್ಕು ಸುಮಲತಾ ಅವರೇ, ಅವ್ರು ಏ ಸುಮಲತಾ ಫಸ್ಟ್ ಬರಬೇಕು ಅಂತಾರೆ. ಖಾಲಿ ಸುಮಲತಾ ಬರಬೇಕು, ಏ ಸುಮಲತಾ ಬರಬೇಕು? ಇನ್ಶಿಲೇ ಇಲ್ದರೂ ಸುಮಲತಾ ಬರಬೇಕು, ಇನ್ಶಿಲೇ ಸುಮಲತಾ ಬರಬೇಕು. ನಾನೇ ನಿಖಿಲ್ ಫಾರಂ ನಂಬರ್ 26 ತುಂಬಿದ್ದೇನೆ, ಎಲ್ಲವೂ ಕ್ರಮಬದ್ಧವಾಗೇ ಇದೆ. ಜಿಲ್ಲೆಯ ಅಧಿಕಾರಿಗಳನ್ನು ತೆಗೆಸಿ ತಮಗೆ ಬೇಕಾದ ಅಧಿಕಾರಿಗಳನ್ನು ಹಾಕಿಸಿಕೊಂಡು ಚುನಾವಣೆ ಗೆಲ್ಲುವ ಹುನ್ನಾರವನ್ನ ಸುಮಲತಾ ಮಾಡಿದ್ದಾರೆ ಅಂತ ರಮೇಶ್ ಆರೋಪಿಸಿದ್ರು. ಕ್ರಮ ಸಂಖ್ಯೆ ಗೊಂದಲದ ಬಗ್ಗೆ ಬಿಎಸ್ಪಿ ಅಭ್ಯರ್ಥಿ ಕಂಪ್ಲೇಂಟ್. ಮದನ್ ವಿಚಾರಣೆ ಮಾಡಿದ ಚುನಾವಣಾ ಆಯುಕ್ತರು.
ಸಿಎಂ ಪುತ್ರ ಅನ್ನೋ ಕಾರಣಕ್ಕೆ ನಿಖಿಲ್ಗೆ ಒಂದನೇ ಕ್ರಮ ಸಂಖ್ಯೆಯನ್ನ ನೀಡಲಾಗಿದೆ. ರಾಷ್ಟ್ರೀಯ ಪಕ್ಷವಾದ್ರೂ ನಮಗೆ ಎರಡನೇ ಕ್ರಮ ಸಂಖ್ಯೆಯನ್ನ ಕೊಟ್ಟಿದ್ದಾರೆ. ಇದರಿಂದ ತಮಗೆ ಅನ್ಯಾಯವಾಗಿದೆ ಅಂತ ಕೇಂದ್ರ ಮತ್ತು ರಾಜ್ಯ ಚುನಾವಣಾ ಆಯೋಗಕ್ಕೆ ಬಿಎಸ್ಪಿ ಅಭ್ಯರ್ಥಿ ನಂಜುಂಡಸ್ವಾಮಿ ದೂರು ಕೊಟ್ಟಿದ್ದಾರೆ. ಬಹುಜನ ಸಮಾಜ ಪಕ್ಷ ಅತಿ ದೊಡ್ಡ ಪಕ್ಷವಾದಂತ ಭಾರತ ದೇಶದಲ್ಲಿ ಮೂರನೇ ರಾಷ್ಟ್ರೀಯ ಪಕ್ಷ, ನನ್ನ ಚಿಹ್ನೆ ಅಥವಾ ನನ್ನ ಗುರುತು ನಂಬರ್ ಒನ್ನಲ್ಲಿ ಬರಬೇಕಾಗಿತ್ತು, ಅದು ಎರಡರಲ್ಲಿ ಬಂದಿದೆ. ಈ ವಿಚಾರವಾಗಿ ನಿನ್ನೆ ತಾನೇ ಸಂಜೀವ್ ಕುಮಾರ್ ಸಾಹೇಬ್ ಅವರು ಮಂಡಿಕೆ ಬಂದಿದ್ದಾಗ ಅವ್ರಿಗೂ ಸಹ ದೂರನ್ನು ಕೊಟ್ಟಿದ್ದೇನೆ. ಮೊನ್ನೆ ಜಿಲ್ಲಾಧಿಕಾರಿಗಳಿಗೂ ಈ ಬಗ್ಗೆ ಸ್ಪಷ್ಟನೆ ಕೇಳಿದ್ದೇನೆ. ಅಭ್ಯರ್ಥಿಗಳ ಕ್ರಮ ಸಂಖ್ಯೆ ಕ್ವಾಟ್ಲೆ, ನಿಖಿಲ್ ನಾಮಿನೇಷನ್ ಗೊಂದಲದ ಬಗ್ಗೆ ಸುಮಲತಾ ಏಜೆಂಟ್ ಮದನ್ರನ್ನ ಮೈಸೂರಿನ ರಾಜ್ಯ ಪ್ರಾದೇಶಿಕ ಚುನಾವಣಾ ಆಯುಕ್ತರು ಮಂಡ್ಯ ಡಿಸಿ ಕಚೇರಿಗೆ ಕರೆಸಿಕೊಂಡು ಸತತ 3 ಗಂಟೆಗಳ ಕಾಲ ವಿಚಾರಣೆ ನಡೆಸಿದ್ರು. ನೋಟಿಸ್ ಕೊಟ್ಬಿಟ್ಟು 11 ಗಂಟೆಗೆ ಕರೆದಿದ್ರು. ಬಂದು ಇವತ್ತು ನಿಮ್ದೆಲ್ಲ ಏನೇನಾಯಿತು ಮೊದಲಿನಿಂದ ಡೀಟೇಲ್ ಆಗಿ ಕೇಳಿ ಲಿಖಿತ ರೂಪದಲ್ಲಿ ನನ್ನದೊಂದು ಸ್ಟೇಟ್ಮೆಂಟ್ನ ತಗೊಂಡಿದ್ದಾರೆ, ಅದನ್ನು ಕೊಟ್ಟಿದ್ದೀನಿ, ಸೂಕ್ತ ಕ್ರಮ ತಗೋತೀನಿ ಅಂತ ಅವ್ರು ಭರವಸೆ ಕೊಟ್ಟಿದ್ದಾರೆ. ಮಂಡ್ಯದ ರಣಕಣದಲ್ಲಿ ಚುನಾವಣೆ ಹತ್ತಿರವಾಗ್ತಿದ್ದಂತೆ ಆರೋಪ ಪ್ರತ್ಯಾರೋಪಗಳ ಸುರಿಮಳೆಯಾಗ್ತಿದೆ. ನಿಷ್ಪಕ್ಷಪಾತ ಚುನಾವಣೆಗೆ ಜಿಲ್ಲಾಡಳಿತದ ಅಧಿಕಾರಿಗಳನ್ನು ವರ್ಗಾವಣೆ ಮಾಡುವಂತೆ ಒತ್ತಾಯ ಕೂಡ ಜೋರಾಗ್ತಿದೆ. ಕೇಂದ್ರ ಚುನಾವಣಾ ಆಯೋಗ ಯಾವ ಕ್ರಮ ಕೈಗೊಳ್ಳುತ್ತೋ ಕಾದು ನೋಡಬೇಕು. ಕ್ಯಾಮರಾಮನ್ ಮಧು ಜೊತೆ ರಾಘವೇಂದ್ರ ಗಂಜಾಮ್, News18 ಕನ್ನಡ, ಮಂಡ್ಯ. ಇಡೀ ಇಂಡಿಯಾದಲ್ಲೇ ತೀವ್ರ ಕುತೂಹಲ ಕೆರಳಿಸಿರೋ ಕ್ಷೇತ್ರಗಳಲ್ಲಿ ಮೊದಲ ಸ್ಥಾನದಲ್ಲಿ ಮಂಡ್ಯ ನಿಲ್ಲುತ್ತೆ. ದಿಲ್ಲಿ ರಾಜಕೀಯಕ್ಕಿಂತಲೂ ಮಂಡ್ಯ ಪಾಲಿಟಿಕ್ಸ್ ಜೋರಾಗಿದ್ದು ಅಭಿಮನ್ಯು ಸುಮಲತಾ ಪ್ರಚಾರ ಭರ್ಜರಿಯಾಗೇ ಇದೆ. ನಿನ್ನೆ ಭತ್ತದ ನಾಟಿ, ಅಜ್ಜಿಯ ಸಿಹಿ ಮುತ್ತು ಪಡೆದ ಜೋಶ್ನಲ್ಲಿದ್ದ ನಿಖಿಲ್ ಇವತ್ತು ಕೊಲೆಯಾದ ಕಾರ್ಯಕರ್ತನ ಮನೆಗೆ ಭೇಟಿ ನೀಡಿ ಮತಬೇಟೆ ಮಾಡಿದ್ರು. ಒಂದೆಡೆ ಮಂಡ್ಯದ ಗೌಡ್ತಿಯ ಸ್ವಾಭಿಮಾನದ ಕಹಳೆ, ಮತ್ತೊಂದೆಡೆ ಅಭಿಮನ್ಯುವಿನ ಅಬ್ಬರದ ಪ್ರಚಾರ. ಮಂಡ್ಯ ಸಕ್ಕರೆಗಾಗಿ ಕಾದಾಡ್ತಿರೋ ಈ ಘಟಾನುಘಟಿಗಳು ಚುನಾವಣಾ ದಿನ ಹತ್ತಿರವಾಗ್ತಿದ್ದಂತೆ ಬಿಡುವಿಲ್ಲದೆ ಪ್ರಚಾರ ಮಾಡುತ್ತಿದ್ದಾರೆ. May 23 ವಿಜಯಮಾಲೆ ಧರಿಸಲು ಇನ್ನಿಲ್ಲದ ರಣತಂತ್ರ ರೂಪಿಸುತ್ತಿದ್ದಾರೆ. ಪಾದಯಾತ್ರೆ ಮೂಲಕ ನಿಖಿಲ್ ಪ್ರಚಾರ, ಮತಬೇಟೆಗಾಗಿ ಜನರತ್ತ ಜೆಡಿಎಸ್ ಅಭ್ಯರ್ಥಿ. ನಿನ್ನೆ ಅಬ್ಬರದ ಪ್ರಚಾರ ಮಾಡಿದ್ದ ನಿಖಿಲ್ ಇವತ್ತು ಮತ್ತೆ ಕ್ಷೇತ್ರ ಸಂಚಾರ ಮುಂದುವರೆಸಿದ್ರು. ಮಾಜಿ ಸಿಎಂ ಎಸ್ಎಂ ಕೃಷ್ಣ ಅವರ ಊರು ಮದ್ದೂರಿನ ಸೋಮನಹಳ್ಳಿಯಲ್ಲಿ ಪಾದಯಾತ್ರೆ ಮೂಲಕ ಪ್ರಚಾರ ಮಾಡಿದ್ರು. ಹೀಗೆ ಪ್ರಚಾರ ಮಾಡ್ತಿದ್ದ ನಿಖಿಲ್ ತೈಲೂರು ಬಳಿ ಬಂದಾಗ ತಿಥಿ ಕಾರ್ಯವೊಂದರಲ್ಲಿ ಭಾಗಿಯಾದ್ರು. ಮತಯಾಚನೆ ವೇಳೆ ನೀನು ಗೆದ್ದು ಬರ್ತೀಯಾ ಹೋಗು ಅಂತ ವೃದ್ಧೆಯೊಬ್ರು ಆಶೀರ್ವದಿಸಿದ್ರು. ಮದ್ದೂರಿನ ಹೊನ್ನಲಗೆರೆ ಗ್ರಾಮದಲ್ಲಿ ಹತ್ಯೆಯಾಗಿದ್ದ ಜೆಡಿಎಸ್ ಕಾರ್ಯಕರ್ತ ಪ್ರಕಾಶ್ ಮನೆಗೆ ಭೇಟಿ ನೀಡಿದ್ರು. ಈ ವೇಳೆ ಇದುವರೆಗೂ ಯಾರೂ ಬಂದು ನಮ್ಮ ಕಷ್ಟ ಕೇಳಿಲ್ಲ ಅಂತ ಕುಟುಂಬಸ್ಥರು ಅಸಮಾಧಾನ ಹೊರಹಾಕಿದ್ರು. ಪ್ರಚಾರದ ವೇಳೆ ಎದುರಾಳಿ ಸುಮಲತಾಗೆ ಸಚಿವ ಡಿಸಿ ತಮ್ಮಣ್ಣ ನಿಜವಾಗಿಯೂ ನಿಮ್ಮ ಋಣ ತೀರಿಸೋದು ನಾವು ಅಂತ ವಾಗ್ದಾಳಿ ಮಾಡಿದ್ರು. ರೈತರ ಬಗ್ಗೆ ಯಾರು ಕಾಳಜಿ ಇದೆ ಯಾರಿಗಿಲ್ಲ, ಬರೀ ಮೊಸರ ಕಟ್ಟಿರೋದು ನಾನೆಲ್ಲ ನಿಮ್ಮ ಋಣ ಇದೆ ಋಣ ಇದೆ ಏನು ಋಣ ತೀರಿಸಿದ್ದಾರೆ, ಆದ್ರೆ ಋಣ ತೀರಿಸುವಂತೆ ಎಷ್ಟು ಜನ ಇದ್ದಾರೆ ಲೆಕ್ಕ, ಅದು ಬಹಳ ಮುಖ್ಯವಾದಂತ ಹೇಳ್ಕೊಬಹುದು. ಋಣ ತೀರಿಸಿದೆ ತೀರಿಸ್ತೀನಿ ಅಂತ ಹೇಳ್ಕೊಬಹುದು. ಅದಕ್ಕೆ ಬೆಲೆ ಕೊಡುವಂತ ಜನರು ಇದ್ದಾರೆ, ಅವ್ರಿಗೆ ಕಟ್ಟ ಉತ್ತರ ಕೊಡ್ಬೇಕಾದಂತ ನೀವು ಉತ್ತರ ಕೊಡ್ಬೇಕು. ಸುಮಲತಾ ಆರೋಪಗಳಿಗೆ ಸಾಕ್ಷಿ ಕೇಳಿದ ನಿಖಿಲ್. ಇನ್ನು ನಿಖಿಲ್ ನಾಮಿನೇಷನ್ ಗೊಂದಲ, ಮಂಡ್ಯ ಚುನಾವಣಾಧಿಕಾರಿ ಕರ್ತವ್ಯದ ಬಗ್ಗೆ ಆರೋಪ ಸೇರಿದಂತೆ ನಾಮಪತ್ರದಲ್ಲಿನ ಕ್ರಮ ಸಂಖ್ಯೆ ಬಗ್ಗೆ ಸುಮಲತಾ ಆರೋಪಗಳಿಗೆ ನಿಖಿಲ್ ಸಾಕ್ಷಿ ಕೇಳಿದ್ರು. ಇದಕ್ಕೆ ಸುಮಲತಾ ಕೂಡ ನಾವು ದಾಖಲೆಗಳನ್ನ ಕೊಟ್ಟಿದ್ದೀವಿ ಅಂತ ತಿರುಗೇಟು ನೀಡಿದ್ರು. ಅವರು ಅತ್ಯಂತ ಪ್ರಾಮಾಣಿಕತೆಯಿಂದ ಬದ್ಧತೆಯಿಂದ ಕೆಲಸ ಮಾಡ್ತಾ ಇರುವಂತ ಒಂದು ಅಧಿಕಾರಿ. ಅವ್ರ ಬಗ್ಗೆ ಅವರು ಇವತ್ತು ಹೆಣ್ಮಗಳೇ, ನಮ್ಮ ಪಕ್ಷೇತರ ಅಭ್ಯರ್ಥಿ ಯಾರಿದ್ದಾರೆ ಅವರು ಹೆಣ್ಮಗಳೇ. ಹೆಣ್ಮಗಳಿಗೆ ಈ ರೀತಿ ಅಗೌರವ ತಗೊಂಬರೋಂಥ ರೀತಿಯಲ್ಲಿ ನಾವು ಯಾರು ನಡ್ಕೋಬಾರ್ದು. ಸುಮ್ಮನೆ ಅಷ್ಟು ಸುಲಭವಾಗಿ ಆರೋಪ ಮಾಡ್ಲಿಕ್ಕೆ ಬರೋದಿಲ್ಲ. ಅದು ಸಾಕ್ಷಿ ತೋರಿಸಿ ಏನಿದೆ ಅಂತದ್ದು, ಯಾರು ಯಾರು ಸರ್ ಬೆನ್ನಿಗೆ ಚೂರಿ ಹಾಕುವಂಥ ಪಾಲಿಟಿಕ್ಸ್ ಮಾಡ್ತಾ ಇದ್ದಾರೆ. ವಿತೌಟ್ ಪ್ರೂಫ್ ಇಂಥ ಒಂದು ಸೀರಿಯಸ್ ಆರೋಪವನ್ನು ಯಾರು ಹಾಕಲ್ಲ, ಇಲ್ಲಾಂದರೆ ಆ್ಯಕ್ಷನ್ ನಾನು ಫೇಸ್ ಮಾಡಬೇಕಾಗತ್ತೆ. ಪ್ರತಿ ಒಂದು ದಾಖಲೆ ನಿಮ್ಮ ಮುಂದೆ ನಾನು ಇಟ್ಟಿದ್ದೀನಿ, ಅದರ ಲೆಟರ್ಸ್ ಏನೇನು ಹೋಗಿದೆ, ಅದಕ್ಕೆ ಅವ್ರು ಕೊಟ್ಟಿರೋ ಉತ್ತರ ಏನು, ಏನೇನಾಗಿದೆ ಅನ್ನೋದು.
ಇನ್ನು ಸುಮಲತಾ ಕೂಡ ಇವತ್ತು ಪ್ರಚಾರ ಮುಂದುವರೆಸಿದ್ರು. ಜಿ ಮಲ್ಲಿಗೆರೆ, ಹೊಸೂರು ಸೇರಿದಂತೆ ಹಲವು ಪಂಚಾಯಿತಿ ವ್ಯಾಪ್ತಿಯಲ್ಲಿ ರೋಡ್ ಶೋ ನಡೆಸಿದ್ರು. ರೈತ ಸಂಘದ ನಾಯಕಿ ಸುನಿತಾ ಪುಟ್ಟಣ್ಣಯ್ಯ ಸುಮಲತಾ ಜೊತೆಗಿದ್ದು ಪ್ರಚಾರದಲ್ಲಿ ಭಾಗಿಯಾಗಿದ್ರು. ಈ ಪ್ರೀತಿನ ಗಳಿಸೋಕೆ ಅಧಿಕಾರ, ದರ್ಪ, ಅಹಂಕಾರ ಇದೆಯಲ್ಲ, ಇದು ಯಾವ್ದ್ರಿಂದನೂ ಆಗಲ್ಲ. ಪ್ರೀತಿನ ಪ್ರೀತಿಯಿಂದ ಗಳಿಸ್ಬೇಕು. ರಾಘವೇಂದ್ರ ಗಂಜಾಂ ಜೊತೆ ಮಂಜುನಾಥ್, ನ್ಯೂಸ್ 18 ಕನ್ನಡ, ಮಂಡ್ಯ. ಇನ್ನು ಮಂಡ್ಯದಲ್ಲಿ ಅಬ್ಬರದ ಪ್ರಚಾರ ನಡೆಸ್ತಾ ಇರೋ ನಿಖಿಲ್ ಕುಮಾರಸ್ವಾಮಿಗೆ ನಂದಿ ಬಸವಣ್ಣ ಆಶೀರ್ವಾದ ಮಾಡಿದ್ದಾನೆ. ಹೊನ್ನನಾಯಕನಹಳ್ಳಿ ಮಂಟೇಸ್ವಾಮಿ ದೇವಸ್ಥಾನದಲ್ಲಿ ಬಸವಣ್ಣನಿಗೆ ನಿಖಿಲ್ ತಾನು ಚುನಾವಣೆಯಲ್ಲಿ ಗೆಲ್ಲುವಂತೆ ಕೈ ಮೇಲೆ ಕಾಲಿಟ್ಟು ಆಶೀರ್ವಾದ ಮಾಡುವಂತೆ ಕೇಳಿಕೊಂಡ್ರು. ಮೊದಲು ಸತಾಯಿಸಿದ ಬಸವಣ್ಣ ಕೊನೆಗೆ ನಿಖಿಲ್ಗೆ ಆಶೀರ್ವಾದ ಮಾಡಿದ. ಇನ್ನು ನಿಖಿಲ್ಗೆ ಬಸವಣ್ಣ ಆಶೀರ್ವಾದ ಮಾಡಿದ್ದನ್ನು ಕಂಡು ಗ್ರಾಮಸ್ಥರು ಸಂತಸಗೊಂಡ್ರು. ಮೈತ್ರಿಯಲ್ಲಿ ಮೂರ್ತಾ ಇಲ್ಲ ಒಮ್ಮತ, ಒಳಗೆ ಬೇಗುದಿ ಕೋತ ಕೋತ. ದೋಸ್ತಿಗಳಾದ್ರೂ ಪ್ರಚಾರಕ್ಕೆ ಬರಲಿಲ್ಲ ಅಂತ ಫೋಟೋನೇ ಕಟ್, ಫೋಟೋ ಸಣ್ಣದಾಗಿದೆ ಅಂತ ಆಕ್ರೋಶ ಸ್ಫೋಟ. ಇದು ರಾಜ್ಯದಲ್ಲಿನ ಜೆಡಿಎಸ್ ಕಾಂಗ್ರೆಸ್ ದೋಸ್ತಿ ಸ್ಥಿತಿ. ಸಿದ್ದು ಸಾರ್ವಭೌಮತ್ವದ ಮೈಸೂರಲ್ಲಿ ದೋಸ್ತಿ ಕುಸ್ತಿ. ಕಾಂಗ್ರೆಸ್ ಪ್ರಚಾರಕ್ಕೆ ಬರ್ತಾನೆ ಇಲ್ಲ ದಳಪತಿಗಳು. ಕರಪತ್ರಗಳಲ್ಲಿ ಜೆಡಿಎಸ್ ನಾಯಕರ ಫೋಟೋಗೆ ಕಾಕ್. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪಟ್ಟು ಹಿಡಿದು ಪಡೆದ ಮೈಸೂರು ಕ್ಷೇತ್ರದಲ್ಲಿ ದೋಸ್ತಿ ಕುಸ್ತಿ ಜೋರಾಗ್ತಾನೆ ಇದೆ. ಖುದ್ದು ಸಿದ್ದರಾಮಯ್ಯ ವಿಜಯ್ ಶಂಕರ್ ಗೆಲುವಿಗೆ ಭಾರಿ ರಣತಂತ್ರ ರೂಪಿಸುತ್ತಿದ್ದಾರೆ. ಆದರೆ ಮೈತ್ರಿ ಅಭ್ಯರ್ಥಿ ಸಿಎಸ್ ವಿಜಯ್ ಶಂಕರ್ ಪರ ಪ್ರಚಾರಕ್ಕೆ ಮಾತ್ರ ಜೆಡಿಎಸ್ ನಾಯಕರು ಬರ್ತಾನೆ ಇಲ್ಲ. ಅದರಲ್ಲೂ ಸಾರಾ ಮಹೇಶ್ ನಾಮಿನೇಷನ್ ದಿನ ಕಾಣಿಸಿಕೊಂಡು ನಾಪತ್ತೆಯಾಗಿದ್ರೆ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವ ಜಿಟಿ ದೇವೇಗೌಡ ಮಾತ್ರ ಇದುವರೆಗೂ ಕಾಣಿಸಿಕೊಂಡೇ ಇಲ್ಲ. ಸೌಜನ್ಯಕ್ಕಾದರೂ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಭೇಟಿಯೂ ಮಾಡಿಲ್ಲ. ಜೆಡಿಎಸ್ ನಾಯಕರ ಈ ವರ್ತನೆಗೆ ಬೇಸತ್ತ ಕಾಂಗ್ರೆಸ್ ನಾಯಕರು ಪ್ರಚಾರದ ಕರಪತ್ರಗಳಲ್ಲಿ ಜಿಲ್ಲೆಯ ಜೆಡಿಎಸ್ ನಾಯಕರ ಫೋಟೋನೇ ಹಾಕಿಲ್ಲ. ಚಾಮರಾಜನಗರದಲ್ಲೂ ಇದೇ ಕಥೆ. ಮೊನ್ನೆ ನಂಜನಗೂಡಿನಲ್ಲಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೆದ ಪ್ರಚಾರ ಸಭೆಯಲ್ಲಿ ಜೆಡಿಎಸ್ ನಾಯಕರ ಭಾವಚಿತ್ರಗಳನ್ನು ಸಣ್ಣದಾಗಿ ಹಾಕಲಾಗಿದೆ ಎಂದು ಜೆಡಿಎಸ್ ನಾಯಕರು ಅಸಮಾಧಾನಗೊಂಡು ಸಭೆಯಿಂದ ಹೊರಗೆ ನಡೆದಿದ್ದು ಇದೀಗ ಬಯಲಾಗಿದೆ. ಕಂಪ್ಲಿ ಕಾಂಗ್ರೆಸ್ ಕಾರ್ಯಕರ್ತರಿಂದ ಉಗ್ರಪ್ಪಗೆ ತರಾಟೆ. ಶಾಸಕ ಗಣೇಶ್ಗೆ ಶೀಘ್ರ ಜಾಮೀನು ಕೊಡಿಸಲು ಒತ್ತಾಯ. ಬಳ್ಳಾರಿಯ ಕಂಪ್ಲಿಯಲ್ಲಿ ಪ್ರಚಾರ ಸಭೆ ವೇಳೆ ಕಾಂಗ್ರೆಸ್ ಅಭ್ಯರ್ಥಿ ವಿಎಸ್ ಉಗ್ರಪ್ಪಗೆ ಕಂಪ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ತರಾಟೆಗೆ ತೆಗೆದುಕೊಂಡ್ರು. ಜೈಲಲ್ಲಿರೋ ಶಾಸಕ ಗಣೇಶ್ಗೆ ಶೀಘ್ರ ಜಾಮೀನು ಕೊಡಿಸಿ, ಗಣೇಶ್ ಜೊತೆ ಪ್ರಚಾರಕ್ಕೆ ಬಂದ್ರೆ ಮಾತ್ರ ಬೆಂಬಲಿಸ್ತೀವಿ, ನಿಮಗ್ಯಾಕೆ ಬೆಂಬಲಿಸಬೇಕು ಅಂತ ಕ್ಲಾಸ್ ತಗೊಂಡ್ರು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಇದು ಇವತ್ತಿನ ಕನ್ನಡ ನಾಡಿ. ಇದೀಗ ನಿಖಿಲ್ ಭವಿಷ್ಯ ವಿಡಿಯೋ ರಹಸ್ಯ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.